ಅಧಿಕ ಕೊಲೆಸ್ಟ್ರಾಲ್ ಒಂದು ಆರೋಗ್ಯ ಸಮಸ್ಯೆಯಾಗಿದ್ದು ಯಾವುದೇ ಸ್ಪಷ್ಟವಾದ ರೋಗ ಲಕ್ಷಣಗಳನ್ನು ಹೊಂದಿರುವುದಿಲ್ಲ. ಆದರೆ ಕೊಲೆಸ್ಟ್ರಾಲ್ ಮಟ್ಟಗಳು ಬಹಳ ಹೆಚ್ಚಾದಾಗ ದೇಹದಲ್ಲಿ ಕೆಲವು ಬದಲಾವಣೆಗಳಾಗ್ತವೆ. ಹಾಗಾದರೆ ಕೊಲೆಸ್ಟ್ರಾಲ್ ಅಂದರೆ ಏನು? ಪುರುಷರಲ್ಲಿ ಅಧಿಕ ಕೊಲೆಸ್ಟ್ರಾಲ್ನ 5 ಪ್ರಮುಖ ಲಕ್ಷಣಗಳೇನು ಅನ್ನೋದರ ಕುರಿತ ಮಾಹಿತಿ ಇಲ್ಲಿದೆ. ಪುರುಷರಲ್ಲಿ ಅಧಿಕ ಕೊಲೆಸ್ಟ್ರಾಲ್ನ 5 ಲಕ್ಷಣಗಳಿವು. ಅಧಿಕ ಕೊಲೆಸ್ಟ್ರಾಲ್ ಎಂಬುದು ಒಂದು ಆರೋಗ್ಯ ಸಮಸ್ಯೆಯಾಗಿದ್ದು ಇದು ಯಾವುದೇ ಸ್ಪಷ್ಟವಾದ ರೋಗ ಲಕ್ಷಣಗಳನ್ನು ಹೊಂದಿರುವುದಿಲ್ಲ. ಆದರೆ ಕೊಲೆಸ್ಟ್ರಾಲ್ ಮಟ್ಟಗಳು ಬಹಳ ಹೆಚ್ಚಾದಾಗ ದೇಹದಲ್ಲಿ ಕೆಲವು ಬದಲಾವಣೆಗಳಾಗ್ತವೆ. ಕೊಲೆಸ್ಟ್ರಾಲ್ ಅಪಧಮನಿಗಳಲ್ಲಿ ಫ್ಲೇಕ್ ನಿರ್ಮಾಣವಾಗಿದ್ದು ಅದು ಸೂಕ್ತ ರಕ್ತ ಮತ್ತು ಆಮ್ಲಜನಕದ ಹರಿವನ್ನು ನಿರ್ಬಂಧಿಸುತ್ತೆ. ಇದು ಹೃದಯದ ಕಾರ್ಯನಿರ್ವಹಣೆಗೆ ಅಡ್ಡಿಪಡಿಸಿ ಹೃದಯದ ಆರೋಗ್ಯವನ್ನು ಅಪಾಯಕ್ಕೆ ತಳ್ಳುತ್ತೆ. ಕೊಲೆಸ್ಟ್ರಾಲ್ ಅನ್ನು ಹಲವು ವರ್ಗಗಳಾಗಿ ವಿಂಗಡಿಸಲಾಗಿದೆ. ಹೆಚ್ಚಿನ ಸಾಂದ್ರತೆಯ ಲಿಪೊಪ್ರೋಟೀನ್ HDL ಅಥವಾ ಉತ್ತಮ ಕೊಲೆಸ್ಟ್ರಾಲ್ ಆರೋಗ್ಯಕರ ರೀತಿಯ ಕೊಲೆಸ್ಟ್ರಾಲ್ ಆಗಿದೆ. ಇನ್ನು ಇದು ನಿಮ್ಮ ಅಪಧಮನಿಗಳಿಂದ ಹೆಚ್ಚುವರಿ ಕೊಲೆಸ್ಟ್ರಾಲ್ ಅನ್ನು ನಿಮ್ಮ ಯಕೃತ್ತಿಗೆ ಸಾಗಿಸುತ್ತೆ. ಹಾಗೆಯೇ ಮತ್ತೊಂದು ವಿಧ ಕಡಿಮೆ ಸಾಂದ್ರತೆಯ ಲಿಪೊಪ್ರೋಟೀನ್ LDL, ಇದು ಕೆಟ್ಟ ಕೊಲೆಸ್ಟ್ರಾಲ್ ಹಾಗೆಯೇ ಅನಾರೋಗ್ಯಕರ ರೀತಿಯ ಕೊಲೆಸ್ಟ್ರಾಲ್ ಆಗಿದೆ. LDL ಕೊಲೆಸ್ಟ್ರಾಲ್ ನಿಮ್ಮ ಅಪಧಮನಿಗಳಲ್ಲಿ ಸಂಗ್ರಹವಾಗಬಹುದು. ಇದು ಫ್ಲೇಕ್ಗಳು ಎಂಬ ಕೊಬ್ಬಿನ ಮೇಣದಂತಹ ವಸ್ತುಗಳನ್ನು ರೂಪಿಸುತ್ತೆ. ಕೆಲವೊಮ್ಮೆ ಹೆಚ್ಚಿದ LDL ಮಟ್ಟಗಳ ಕೆಲವು ಲಕ್ಷಣಗಳು ಪುರುಷರು ಮತ್ತು ಮಹಿಳೆಯರಲ್ಲಿ ಬದಲಾಗಬಹುದು. ಮೇಣದಂತಹ ವಸ್ತುವು ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುವ ತೊಂದರೆಗಳಿಗೂ ಕೂಡ ಕಾರಣವಾಗಬಹುದು. ಹೀಗಾಗಿ ಪುರುಷರು ಗಮನಿಸಲೇಬೇಕಾದ ಕೆಲವು ಲಕ್ಷಣಗಳು ಹಾಗೆ ಅಧಿಕ ಕೊಲೆಸ್ಟ್ರಾಲ್ ಪುರುಷರಲ್ಲಿ ಕಂಡುಬರತಕ್ಕಂಥ 5 ಲಕ್ಷಣಗಳ ಬಗ್ಗೆ ಇಲ್ಲಿದೆ ಮಾಹಿತಿ. ಮೊದಲಿಗೆ ಕ್ಸಾಂಥೆಲಾಸ್ಮಾ, ಇದು ಕಣ್ಣಿನ ಬಳಿ ಕಂಡುಬರೋ ಲಕ್ಷಣವಾಗಿದೆ. ಇದು ಎತ್ತರದ LDL ಮಟ್ಟವನ್ನು ಸೂಚಿಸೋ ಸಾಮಾನ್ಯ ಲಕ್ಷಣ. ಇದು ಎತ್ತರದ ಅಥವಾ ಸಮತಟ್ಟಾದ ಹಳದಿ ಬಣ್ಣದ ಪ್ರದೇಶದ ರಚನೆಯಾಗಿದ್ದು ಇದು ಕಣ್ಣುಗಳ ಸುತ್ತಲೂ ಅಥವಾ ಮೂಗಿನ ಹತ್ತಿರ ರೂಪುಗೊಳ್ಳುತ್ತೆ. ಇನ್ನು ಮತ್ತೊಂದು ಎದೆನೋವು, ಅಧಿಕ ಕೊಲೆಸ್ಟ್ರಾಲ್ ಅಪಧಮನಿ ಕಾಠಿಣ್ಯದ ಬೆಳವಣಿಗೆಗೂ ಕೂಡ ಕಾರಣವಾಗಬಹುದು. ಅಪಧಮನಿಗಳಲ್ಲಿ ಕೊಬ್ಬಿನ ನಿಕ್ಷೇಪಗಳು ಅಂದರೆ ಪ್ಲೇಕ್ಗಳು ಶೇಖರಣೆಯಾಗುವುದರಿಂದ ನಿರೂಪಿಸಲ್ಪಟ್ಟ ಸಮಸ್ಯೆ. ಈ ಪ್ಲೇಕ್ಗಳು ಹೃದಯಕ್ಕೆ ರಕ್ತದ ಹರಿವನ್ನು ನಿರ್ಬಂಧಿಸಿದಾಗ ಇದು ಎದೆನೋವು ಅಥವಾ ಆಂಜಿನಾ ಅಂತ ಕರೆಯಲ್ಪಡುವ ಸಮಸ್ಯೆಗೆ ಕಾರಣವಾಗಬಹುದು. ಈ ರೋಗ ಲಕ್ಷಣವು ದೈಹಿಕ ಪರಿಶ್ರಮ ಅಥವಾ ಭಾವನಾತ್ಮಕ ಒತ್ತಡದ ಸಮಯದಲ್ಲಿ ಸಂಭವಿಸಬಹುದು. ಇನ್ನು ಮರಗಟ್ಟುವಿಕೆ ಅಥವಾ ಜುಮ್ಮೆನಿಸುವಿಕೆ, ಹೆಚ್ಚಿನ ಕೊಲೆಸ್ಟ್ರಾಲ್ ಬಾಹ್ಯ ಅಪಧಮನಿ ಕಾಯಿಲೆ PAD ಕಾರಣವಾಗುವ ಸಂದರ್ಭಗಳಲ್ಲಿ ತುದಿಗಳಿಗೆ ರಕ್ತದ ಹರಿವು ಕಡಿಮೆಯಾಗುವುದರಿಂದ ಮರಗಟ್ಟುವಿಕೆ, ಜುಮ್ಮೆನಿಸುವಿಕೆ ಅಥವಾ ಕಾಲುಗಳು ಇಲ್ಲವೇ ಪಾದಗಳಲ್ಲಿ ದೌರ್ಬಲ್ಯದ ಭಾವನೆಯಂಥ ರೋಗ ಲಕ್ಷಣಗಳನ್ನು ಇದು ಉಂಟು ಮಾಡಬಹುದು. ಹಾಗೆಯೇ ಉಸಿರಾಟದ ತೊಂದರೆ, ಅಧಿಕ ಕೊಲೆಸ್ಟ್ರಾಲ್ ಪರಿಧಮನಿಯ ಕಾಯಿಲೆ ಅಂದರೆ CAD ಅಥವಾ ಹೃದಯ ವೈಫಲ್ಯದ ಬೆಳವಣಿಗೆಗೆ ಕೊಡುಗೆ ನೀಡಿದರೆ ಅದು ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡುವ ಹೃದಯದ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇದು ಉಸಿರಾಟದ ತೊಂದರೆಗೂ ಕೂಡ ಕಾರಣವಾಗಬಹುದು. ನಮ್ಮ ದೇಹದಲ್ಲಿರುವ ಸಂಸ್ಕರಿಸದ ಅಧಿಕ ಕೊಲೆಸ್ಟ್ರಾಲ್ ಬಹಳ ಅಪಾಯಕಾರಿ. ನಮ್ಮ ರಕ್ತದಲ್ಲಿರುವ ಹೆಚ್ಚುವರಿ ಲಿಪಿಡ್ಗಳು ನಮಗೆ ತಿಳಿಯದ ಹಾಗೆ ಪ್ಲೇಕ್ ಅನ್ನು ದೊಡ್ಡದಾಗಿಸಲು ಸಹಾಯ ಮಾಡ್ತವೆ. ಹೆಚ್ಚಿನ ಕೊಲೆಸ್ಟ್ರಾಲ್ ನಮ್ಮ ವಯಸ್ಸು, ಲಿಂಗ ಹಾಗೆಯೇ ಹೃದ್ರೋಗದ ಇತಿಹಾಸವನ್ನು ಅವಲಂಬಿಸಿರುತ್ತೆ. ಕೊಲೆಸ್ಟ್ರಾಲ್ನಲ್ಲಿ ಹಲವಾರು ವಿಧಗಳಿವೆ. ನಾವು ಒಳ್ಳೆಯ ಕೊಲೆಸ್ಟ್ರಾಲ್ ಹಾಗೆಯೇ ಕೆಟ್ಟ ಕೊಲೆಸ್ಟ್ರಾಲ್ ಬಗ್ಗೆ ಕೂಡ ತಿಳಿದಿರಬೇಕು. ಈಗಾಗಲೇ ಹೇಳಿದ ಹಾಗೆ ಉತ್ತಮ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿನ ಸಾಂದ್ರತೆಯ ಲಿಪೊಪ್ರೋಟೀನ್ HDL ಅಂತ ಕರೆಯಲಾಗುತ್ತೆ. ಇನ್ನು ನಮ್ಮ HDLಗಳು ನಮ್ಮ ಯಕೃತ್ತಿಗೆ ಕೊಲೆಸ್ಟ್ರಾಲ್ ಅನ್ನು ಸಾಗಿಸ್ತವೆ. ನಮ್ಮ ಯಕೃತ್ತು ಅಂದ್ರೆ ಲಿವರ್ ನಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮತೋಲನದಲ್ಲಿ ಇರಿಸುತ್ತೆ. ನಮ್ಮ ಯಕೃತ್ತಿಗೆ ಕೊಲೆಸ್ಟ್ರಾಲ್ ಅನ್ನು ಸಾಗಿಸಲು ನಾವು ಸಾಕಷ್ಟು HDLಗಳನ್ನು ಹೊಂದಿರಬೇಕು. ನಮ್ಮ HDLಗಳು ಅಂದ್ರೆ ಒಳ್ಳೆಯ ಕೊಲೆಸ್ಟ್ರಾಲ್ ಅಥವಾ ಐಡೆನ್ಸಿಟಿ ಲಿಪೊಪ್ರೋಟೀನ್ಗಳು ತುಂಬಾ ಕಡಿಮೆ ಇದ್ರೆ ನಮ್ಮ ರಕ್ತದಲ್ಲಿ ಹೆಚ್ಚು ಕೊಲೆಸ್ಟ್ರಾಲ್ ಪರಿಚಲನೆಯಾಗುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.